ಅದು ಶಾಂತಲ ನಗರ ಅಪಾರ್ಟ್ಮೆಂಟ್. ಆರು ಮಂದಿಗೆ ಸೋಂಕು ಬಂದಿದೆ. ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅಂತಿದ್ದಾರೆ. ಮನೆಯಲ್ಲೇನು ಇಲ್ಲ, ಅವರು ಓಡಾಡ್ತಾನೆ ಇರ್ತಾರೆ. ಸೊ ರಿಚ್ಮಂಡ್ ಟೌನ್ ಅಪಾರ್ಟ್ಮೆಂಟ್ ಸೀಲ್ ಡೌನ್ ಅನ್ನ ಮಾಡಲಾಗಿದೆ ಈಗ. ಸೊ ಮನೆಯಲ್ಲಿ ಒಬ್ಬರನ್ನ ಬಿಟ್ಟು ಉಳಿದವ್ರಿಗೆಲ್ಲರಿಗೂ ಕೂಡ ಸೋಂಕು ದೃಢಪಟ್ಟಿದೆ. ಸೊ ಇದು ಬೆಂಗಳೂರಿನಲ್ಲಿ ಮತ್ತೊಂದು ಅಪಾರ್ಟ್ಮೆಂಟ್ನಲ್ಲಿ ಸೋಂಕು ಬಂದಿದೆ. ಮನೆಯಲ್ಲಿರುವಂಥವ್ರು ಒಬ್ಬರನ್ನ ಬಿಟ್ಟು ಉಳಿದಂಥವ್ರಿಗೆ ಎಲ್ಲರಿಗೂ ಕೂಡ ಸೋಂಕು ಕಾಣಿಸಿಕೊಂಡಿದೆ. ಇದು ಒಂದಿಷ್ಟು ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನನ್ನ ಸಹೋದರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಪಾರ್ಟ್ಮೆಂಟ್ ಬಳಿಯಿಂದ. ನೋಡೋಣ ಏನಿದೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ಈಗ ಅಪಾರ್ಟ್ಮೆಂಟ್ಗಳೇ ಕೊರೋನಾ ಹಾಟ್ಸ್ಪಾಟ್ಗಳಾಗಿ ಬದಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಬರೋಬ್ಬರಿ 80 ಅಪಾರ್ಟ್ಮೆಂಟ್ಗಳು ಸದ್ಯದವರೆಗೆ ಕಂಟೈನ್ಮೆಂಟ್ ಝೋನ್ ಅಂತ ಪರಿಗಣನೆ ಆಗ್ತಾ ಇದೆ. 171 ಕಂಟೈನ್ಮೆಂಟ್ ಝೋನಲ್ಲಿ ಬರೀ 80 ಅಪಾರ್ಟ್ಮೆಂಟ್ಗಳೇ ತುಂಬಿದೆ. ಯಾವ ರೀತಿ ಅಂದರೆ ಒಂದು ಫ್ಲ್ಯಾಟಿಂದ ಇನ್ನೊಂದು ಫ್ಲ್ಯಾಟ್ಗೆ ಆ ಒಂದು ಮಂದಿಗೆ ಸೋಂಕು ಹಬ್ತಾ ಇರುವಂಥದ್ದು ಕೂಡ ಹೆಚ್ಚಾಗ್ತಾ ಇದೆ. ಈಗ ನಾವು ಶಾಂತಲ ನಗರದ ಅಪಾರ್ಟ್ಮೆಂಟ್ನಲ್ಲಿ ಇದ್ದೀವಿ. ಇಲ್ಲಿ ಬರೋಬ್ಬರಿ ಒಂದೇ ಕುಟುಂಬದ 6 ಜನರಿಗೆ ಕೊರೋನಾ ಪಾಸಿಟಿವ್ ಆಗಿದೆ. ಎಷ್ಟು ಅಂದರೆ ಅವರಿಗೆ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಅದು ಆತಂಕಕ್ಕೆ ಕಾರಣವಾಗಿರುವಂಥದ್ದು. ಅಟ್ಲೀಸ್ಟ್ ಕೇರಳ ಮಹಾರಾಷ್ಟ್ರದಿಂದ ನಮಗೆ ಸೋಂಕು ಹಬ್ತಾ ಇದೆ, ಅಲ್ಲಿಂದ ಹೋದವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಅಂದರೆ ಅಷ್ಟೊಂದು ಆತಂಕ ಸೃಷ್ಟಿಯಾಗಲ್ಲ. ಆದರೆ ಬೆಂಗಳೂರಿನ ಟ್ರಾವೆಲ್ ಹಿಸ್ಟ್ರಿ ಇದ್ದು ಸೋಂಕು ಹಬ್ಬಿದ್ರೆ ಅದು ಆತಂಕಕಾರಿ. ಯಾಕಂದರೆ ಬೆಂಗಳೂರಿನ ಒಳಗಡೆ ಅಂದರೆ ಅನೇಕ ಜನರಿಗೆ ಏನಾಗ್ತಾ ಇದೆ ಅಂದರೆ ಮಾರ್ಕೆಟ್ ಹಾಟ್ಸ್ಪಾಟ್ಗಳು, ಬೆಂಗಳೂರಿನ ಪ್ರಮುಖ ವಾಣಿಜ್ಯ ವಹಿವಾಟಿನ ಕೇಂದ್ರಗಳಿಗೆ ಭೇಟಿ ಕೊಟ್ಟವರಿಗೆ ಕೊರೋನಾ ಸ್ಪ್ರೆಡ್ ಆಗ್ತಾ ಇದೆ. ಆದರೆ ಅಪಾರ್ಟ್ಮೆಂಟ್ನ ನಿವಾಸಿಗಳಿಗೆ ಹೇಗೆ ಇಷ್ಟೊಂದು ಹೈ ಸ್ಪೀಡ್ನಲ್ಲಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂಥದ್ದು? ಯಾಕಂದರೆ ಇಲ್ಲಿ ಒಬ್ಬರಷ್ಟೇ ಹೊರಗಡೆ ಓಡಾಡೋರು, ಇನ್ನುಳಿದ ಅಷ್ಟೂ ಜನ ಮನೆಯಲ್ಲಿದ್ದವರು, ಅವರಿಗೆ ಯಾವುದೇ ರೀತಿ ಟ್ರಾವೆಲ್ ಹಿಸ್ಟ್ರಿ ಇರಲ್ಲ. ಹಾಗಾಗಿ ಸೂಪರ್ ಸ್ಪ್ರೆಡ್ ಆಗ್ತಾ ಇದೆ, ಅದು ಆತಂಕಕ್ಕೆ ಕಾರಣವಾಗಿದೆ. ಎರಡನೇ ಅಲೆ ಆರಂಭಿಕ ಹಂತದಲ್ಲೂ ಕೂಡ ಈ ರೀತಿ ಕ್ಲಸ್ಟರ್ ಹಂತದಲ್ಲಿ ಕೊರೋನಾ ಸ್ಫೋಟ ಆಗ್ತಾ ಇತ್ತು. ಈಗ ಅಪಾರ್ಟ್ಮೆಂಟ್ಗಳು ಅಗೇನ್ ಎರಡನೇ ಅಲೆಯ ಅಂಚಿದ ವೇಳೆಗೆ ಹಾಟ್ಸ್ಪಾಟ್ಗಳಾಗಿ ಬದಲಾಗ್ತಾ ಇದೆ. ಇದು ಮೂರನೇ ಅಲೆಗೆ ಆಹ್ವಾನ ಕೊಡುತ್ತಾ ಅನ್ನುವಂತಹ ಆತಂಕ ಕೂಡ ಮಾಡಿಕೊಟ್ಟಿದೆ ಈ ರೀತಿಯ ಬೆಳವಣಿಗೆಗಳು. ಇನ್ನು ಅಪಾರ್ಟ್ಮೆಂಟ್ಗಳಿಗೆ ಪ್ರತ್ಯೇಕವಾಗಿರುವಂತಹ ಮಾರ್ಗಸೂಚಿಯನ್ನು ಕೂಡ ಈಗಾಗಲೇ BBMP ಹೊರಡಿಸಿದೆ. ಆದರೂ ಕೂಡ ಅಪಾರ್ಟ್ಮೆಂಟ್ಗಳ ಕೊರೋನಾ ಸ್ಫೋಟ ಏನಿದೆ ಅದು ಕಡಿಮೆ ಆಗ್ತಾ ಇಲ್ಲ. ಈಗಾಗಲೇ 3 ಕೇಸಸ್ ಬಂದರೆ ಅದನ್ನು ಕಂಪ್ಲೀಟಾಗಿ ಫ್ಲ್ಯಾಟನ್ನು ಸೀಲ್ ಡೌನ್ ಮಾಡ್ತಾರೆ. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಆ ಒಂದು ಗೇಟ್ಗೂ ಕೂಡ ರೆಡ್ ಟೇಪನ್ನು ಅಳವಡಿಕೆ ಮಾಡ್ತಾರೆ. ಆದರೆ ಇಷ್ಟು ಮಾಡಿದ್ರೂ ಕೂಡ ಅಪಾರ್ಟ್ಮೆಂಟ್ಗಳ ಕೇಸ್ ಕಂಟ್ರೋಲ್ಗೆ ಬಾರದೇ ಇರುವಂಥದ್ದು ಈಗ ಹೊಸ ಆತಂಕಕ್ಕೆ ಕಾರಣವಾಗಿದೆ. ಕ್ಯಾಮ್ರಾ ಪರ್ಸನ್ ಗೌಸ್ ಜೊತೆ ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಈಗ ಅಪಾರ್ಟ್ಮೆಂಟ್ಗಳೇ ಒಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ಅದಕ್ಕೆ ಹೇಗೆ ನಿಭಾಯಿಸ್ಕೊಳ್ಳೋದು ಅಂತ ಗೊತ್ತಿಲ್ಲ. ಅದಕ್ಕೇ ಈಗ ಸರ್ಕಾರ ಏನು ಮಾಡ್ತಾ ಇದೆ, BBMP ಏನು ಮಾಡ್ತಾ ಇದೆ, ಹೆಚ್ಚು ರೀತಿಯಾದಂಥ ಕಟ್ಟುನಿಟ್ಟಿನ ಕ್ರಮವನ್ನು ಹೇಳ್ತಾ ಇದ್ದಾರೆ. ಸೊ ಟ್ರಾವೆಲ್ ಹಿಸ್ಟ್ರಿ ಇಲ್ಲ ಅನ್ನೋದೆಲ್ಲ ಆಗಲ್ಲ. ಟ್ರಾವೆಲ್ ಹಿಸ್ಟ್ರಿ ಇದ್ದೇ ಇರುತ್ತೆ. ಟ್ರಾವೆಲ್ ಹಿಸ್ಟ್ರಿ ಊರಿಗೆ ಹೋಗದೇ ಇದ್ದಿದ್ರು ಕೂಡ ಮಾರ್ಕೆಟ್ಗಳಿಗೆ ಹೋಗ್ತಾರೆ, ಯಾವುದಾದ್ರೂ ಒಂದು ಮೂಲದಲ್ಲಿ ಇದ್ದೇ ಇರುತ್ತೆ, ಮನೆ ಕೆಲಸಕ್ಕೆ ಬರ್ತಿರ್ತಾರೆ, ಅಲ್ಲಿಂದ ಏನಾದರೂ ಕೆಲಸಕ್ಕೆ ಹೋಗಿರ್ತಾರೆ, ಕೆಲಸ ಆಫೀಸಿಂದ ಏನಾದರೂ ಬಂದಿರುತ್ತೆ,